like a Hellcat. हेलो फ्रेंड्स, ಕನ್ನಡ ನ್ಯೂಸ್ ಲೈಬ್ರರಿಗೆ ಸ್ವಾಗತ. ಹೆಚ್ಚಾಗಿ ಭಾರತ ದೇಶದಲ್ಲಿ ಚೀನಾದ ಅಪ್ಲಿಕೇಶನ್ಗಳ ಬಳಕೆ ಜಾಸ್ತಿನೇ ಇದೆ. ಅದರಲ್ಲೂ ಟಿಕ್ಟಾಕ್, ಪಬ್ಜಿ, ಅಲೋ, ಶೇರ್ ಚಾಟ್ ಆ್ಯಪ್ಗಳನ್ನು ಭಾರತ ದೇಶದಲ್ಲಿ ಹೆಚ್ಚಾಗಿ ಡೌನ್ಲೋಡ್ ಮಾಡಲಾಗಿದೆ. ಹಾಗೆ ಇತ್ತೀಚೆಗೆ ಬಾಯ್ಕಾಟ್ ಚೈನೀಸ್ ಪ್ರಾಡಕ್ಟ್ ಎಂಬ ಕೂಗು ಕೂಡ ಹೆಚ್ಚಾಗಿದೆ. ಇನ್ನು ನೀವು ಚೈನಾ ಆ್ಯಪ್ಗಳ ಅಲ್ಟರ್ನೇಟಿವ್ ಅಪ್ಲಿಕೇಶನ್ಗಳನ್ನು ಹುಡುಕುತ್ತಿದ್ದರೆ ಇಲ್ಲಿದೆ ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್. ಅದಕ್ಕೂ ಮೊದಲು ನೀವು ಚೀನಾ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡುವ ಮೊದಲು ಅಪ್ಲಿಕೇಶನ್ನ ಅಕೌಂಟನ್ನು ಡಿಲೀಟ್ ಮಾಡಿ, ನಂತರ ಅನ್ಇನ್ಸ್ಟಾಲ್ ಮಾಡಿ. ಈಗ ಚೀನಾ ಆ್ಯಪ್ಗಳ ಅಲ್ಟರ್ನೇಟಿವ್ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಪ್ಲಿಕೇಶನ್ಸ್ಗಳು ನಿಮಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗಲಿದೆ. ಮೊದಲನೆಯದಾಗಿ ಟಿಕ್ಟಾಕ್, ಲೈಕಿ ಬದಲು ನೀವು ಬೋಲೋ ಇಂಡಿಯಾ ಅಥವಾ ರೋಪೋಜೋ ಆ್ಯಪ್ಗಳನ್ನು ಬಳಸಬಹುದು. ಎರಡನೆಯದು ಪಬ್ಜಿ ಮೊಬೈಲ್ ಗೇಮ್, ಇದರ ಬದಲು ನೀವು ಕಾಲ್ ಆಫ್ ಡ್ಯೂಟಿ ಅಥವಾ ಗರೇನಾ, ಫ್ರೀ ಫೈರ್ ಅಥವಾ ಫಾರ್ನೈಟ್ ಆ್ಯಪ್ಗಳನ್ನು ಬಳಸಬಹುದು. ಮೂರನೆಯದು ಅಲೋ ಅಪ್ಲಿಕೇಶನ್ ಬದಲು ನೀವು ಶೇರ್ ಚಾಟ್ ಅಪ್ಲಿಕೇಶನ್ನ ಬಳಸಬಹುದು. ಇದು ಮೂಲತಃ ಭಾರತದ ಅಪ್ಲಿಕೇಶನ್. ಇನ್ನು ನಾಲ್ಕನೆಯದು ಶೇರ್ ಇಟ್ ಅಥವಾ ನೀವು ಜೆಂಡರ್, ಈ ಅಪ್ಲಿಕೇಶನ್ ನೀವು ಬಳಸುತ್ತಿದ್ದರೆ ಅದರ ಬದಲು ನೀವು ಜಿಯೋ ಸ್ವಿಚ್ ಅಥವಾ ಶೇರ್ ಆಲ್ ಅಪ್ಲಿಕೇಶನ್ನ ಬಳಸಬಹುದು. ಇನ್ನು ಫೈಲ್ಸ್ ಬೈ ಗೂಗಲ್ ಅಪ್ಲಿಕೇಶನ್ ಕೂಡ ಲಭ್ಯವಿದೆ. ಐದನೆಯದು ಕ್ಯಾಮ್ ಸ್ಕ್ಯಾನರ್ ಉಪಯೋಗಿಸುವ ಬದಲು ನೀವು ಅಡಾಪ್ ಸ್ಕ್ಯಾನ್ ಅಥವಾ ನೀವು ಮೈಕ್ರೋಸಾಫ್ಟ್ ಲೆನ್ಸ್ಗಳನ್ನು ಬಳಸಬಹುದು. ಇನ್ನು ನೀವು ಬ್ಯೂಟಿ ಪ್ಲಸ್ ಕ್ಯಾಮ್ರಾ ಅಪ್ಲಿಕೇಶನ್ ಬಳಸುತ್ತಿದ್ದರೆ ಅದರ ಬದಲು ನೀವು ಕ್ಯಾಂಡಿ ಕ್ಯಾಮ್ರಾ, ಪಿಕ್ಸಾರ್ಟ್ ಅಥವಾ ನೀವು ಫೇಸ್ ಟ್ಯೂನ್ ಟು ಮತ್ತು B612 ಬ್ಯೂಟಿ ಆ್ಯಂಡ್ ಫಿಲ್ಟರ್ ಕ್ಯಾಮ್ರಾ ಅಪ್ಲಿಕೇಶನ್ನ ನೀವು ಬಳಸ್ಬೋದು. ಇನ್ನು ಏಳನೆಯದು UC ಬ್ರೌಸರ್, ಇದರ ಬದಲು ನೀವು ಗೂಗಲ್ ಕ್ರೋಮ್, ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್ ಅಥವಾ ನೀವು ಜಿಯೋ ಬ್ರೌಸರ್ ಅಪ್ಲಿಕೇಶನ್ನ ಬಳಸ್ಬೋದು. ಆ್ಯಪ್ಲಾಕ್ ಅಪ್ಲಿಕೇಶನ್ನ ಬದಲು ನೀವು ನಾರ್ಥನ್ ಆ್ಯಪ್ಲಾಕನ್ನು ಬಳಸ್ಬೋದು. ಇದು ಮೂಲತಃ ಅಮೆರಿಕದ ಅಪ್ಲಿಕೇಶನ್. ವಿವೋ ವಿಡಿಯೋ ಬದಲು ನೀವು ಕೈನ್ ಮಾಸ್ಟರ್, ಅಡೋಬೋ ಪ್ರೀಮಿಯರ್ ರಶ್, ಇನ್ ಶಾಟ್ ಮತ್ತು ಪವರ್ ಡೈರೆಕ್ಟರ್ ಅಪ್ಲಿಕೇಶನ್ನ ನೀವು ಬಳಸಿ. ಇನ್ನು UC ನ್ಯೂಸ್ ಬದಲು ನೀವು ಗೂಗಲ್ ನ್ಯೂಸ್ ಅಪ್ಲಿಕೇಶನ್ನ ಬಳಸಬಹುದು. ಪ್ಯಾರಲೆಲ್ ಸ್ಪೇಸ್ ಅಪ್ಲಿಕೇಶನ್ ಬದಲು ಆ್ಯಪ್ ಕ್ಲೋನರ್ ಅಪ್ಲಿಕೇಶನ್ನ ಬಳಸುವಿ. ಲೈವ್ ಮೀ ಕ್ವೈ ಅಪ್ಲಿಕೇಶನ್ ಬದಲು ಪೆರಿಸ್ಕೋಪ್ ಅಪ್ಲಿಕೇಶನ್ನ ಬಳಸಬಹುದು. ಇನ್ನು ವಿಡಿಯೋ ಕಾನ್ಫರೆನ್ಸ್ ಕಾಲಿಗೆ ಝೂಮ್ ಅಪ್ಲಿಕೇಶನ್ ಬದಲು ಭಾರತ ದೇಶದ ಜಿಯೋ ಮೀಟ್ ಅಥವಾ ಸೇ ನಮಸ್ತೆ ಅಪ್ಲಿಕೇಶನ್ ಬಳಸಬಹುದು. ಜೊತೆಗೆ ಗೂಗಲ್ ಮೀಟ್, ಸ್ಕೈಪ್ ಮೀಟ್ ನೌ ಆ್ಯಂಡ್ ಮೈಕ್ರೋಸಾಫ್ಟ್ ಟೀಮ್ಸ್ ಅಪ್ಲಿಕೇಶನ್ ಕೂಡ ಸಿಗಲಿದೆ. WPS ಆಫೀಸ್ ಅಪ್ಲಿಕೇಶನ್ ಬದಲು ನೀವು ಮೈಕ್ರೋಸಾಫ್ಟ್ ಆಫೀಸ್ನ ಬಳಸಬಹುದು. ಇದರಲ್ಲಿ ನಿಮಗೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಎಡಿಟಿಂಗ್ ಟೂಲ್ಸ್ ಕೂಡ ಇದೆ. ಆ್ಯಂಡ್ ನೀವು ಗೂಗಲ್ ಡ್ರೈವನ್ನು ಕೂಡ ಬಳಸಬಹುದು. ಇದಕ್ಕೆ ಕ್ಲೀನ್ ಮಾಸ್ಟರ್ DU ಸ್ಪೀಡ್ ಬೂಸ್ಟರ್ ಬದಲು ನೀವು ಸಿ ಕ್ಲೀನರ್, ಫೈಲ್ಸ್ ಬೈ ಗೂಗಲ್ ಅಥವಾ ನೀವು ನಾರ್ಟನ್ ಕ್ಲೀನರ್ ಅಪ್ಲಿಕೇಶನ್ನ ಬಳಸಬಹುದು. ಟರ್ಬೋ VPN ಅಪ್ಲಿಕೇಶನ್ ಬದಲು ನೀವು ಪ್ರೋಟಾನ್ VPN ಅಪ್ಲಿಕೇಶನನ್ನು ಬಳಸಬಹುದು. ಕೊನೆಯದಾಗಿ ವಿಟಾಟ್ ಅಪ್ಲಿಕೇಶನ್ ಬದಲು ನೀವು ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಅಪ್ಲಿಕೇಶನ್ ಬಳಸಬಹುದು. ಹಾಗೂ ಇದರ ಜೊತೆಗೆ ನಮ್ಮ ಭಾರತ ದೇಶದೇ ಆದ ನಮಸ್ತೆ ಭಾರತ್ ಅಪ್ಲಿಕೇಶನ್ ಕೂಡ ಬಳಸಬಹುದು. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೂ ಕನ್ನಡ ನ್ಯೂಸ್ ಲೈಬ್ರರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.